ಅಸಮಾಧಾನಾಗಿದ್ರು, ಬೇಸರಗೊಂಡಿದ್ರು ಅಂತವರು ಕೂಡ ಇವಾಗ ಅವ್ರಿಗೆ ಸಾಂತ್ವನ ಹೇಳುವಂತದ್ದು ಅಂದ್ರೆ, ನಾವಿದೀವಿ ನಿಮ್ಮೊಟ್ಟಿಗೆ, ಹೆದರ್ಬೇಡಿ, ಕಾನೂನಾತ್ಮಕವಾಗಿ ಹೋರಾಟ ನಡೆಸೋಣ ಅಂತ ಹೇಳಿ ಒಂದ್ ರೀತಿ ಧೈರ್ಯ ತುಂಬುತ್ತಾ ಇದ್ದಾರೆ, ಪುಷ್ಟಿ ಮಾಡ್ತಾ ಇದ್ದಾರೆ, ಅವ್ರನ್ನ ಹುರಿದುಂಬಿಸುವಂತ ಕೆಲಸ ನಡೀತಾ ಇದೆ. ಬಹುಶಃ ನಿಜವಾದ ಲೀಡರ್ಶಿಪ್ ಇದೇನ ಸರ್, ಅಂದ್ರೆ ತಾವು ನಾಯಕರಾಗಿದ್ದಾಗ ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿದ್ರೆ, ತಮ್ಮ ಒಂದು ಗುಂಪನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಸಾವಿರ ಬರುತ್ತೆ ಹೋಗುತ್ತೆ. ಆದ್ರೆ ಇಂಥ ಸಮಯದಲ್ಲಿ ಅವರು ಎಷ್ಟು ಜನ ಅವ್ರ ಹಿಂದೆ ಬರ್ತಾರೆ ಅನ್ನೋದ್ರ ಮೇಲೆ ಅವ್ರ ಎಂತ ನಾಯಕರು ಅನ್ನೋದು ಪ್ರೂವ್ ಆಗುತ್ತೆ. ಸೊ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡ್ರಿ, ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರು ಒಳ್ಳೆಯ ನಾಯಕರನ್ನೋದು ಇದೇ ಸಾಕ್ಷಿ. ಹೇಗೆ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಬಿಟ್ಟು ಅವರ ಮುಂದಾಳ ತೋರಿಸ್ಕೊಂಡಿದ್ದಾರೆ. ಇವತ್ತು ಅವ್ರು ಇಂಟರ್ವ್ಯೂ ಕೊಟ್ಟಿದ್ದನ್ನು ನೋಡಿದ್ರೆ, ಮಾತಾಡೋದನ್ನು ನೋಡಿದ್ರೆ, ಅವರಲ್ಲಿ ಕಾನ್ಫಿಡೆನ್ಸ್ ನೋಡಿದ್ರೆ, ಸಿದ್ದರಾಮಯ್ಯನ ಮೇಲೆ ಇರುತ್ತಿರುವಂಥ ಒಂದು ವಿಶ್ವಾಸ ನೋಡಿದಾಗ ಯಾರ್ಯಾದರೂ ಅನಿಸ್ತದೆ, ಇಲ್ಲಪ್ಪ ಇವರು ಅಜಾತ ಶತ್ರು, ಮತ್ತು ಕುರ್ಚಿ ಬಂದ ಒಂದು ಏನೋ ರಾಜಕೀಯ ನಡೀತಿರ್ತದೆ, ಬಟ್ ಅದು ಹಾಂ ಯಾರಾದರೂ ಆಶೆ ಇರೋದು, ಈಗ ನನಗೂ ಆಶೆ ಇರೋದು ಕೂಡ ಅವರು ಯಾರಿಗಿಲ್ಲ. ಹೇಗಪ್ಪ ಅಂದ್ರೆ ನಮ್ಮಂತಕ್ಕೆ ಅದು ಇಲ್ಲ, ಆಮೇಲೆ ಬೇರೆ ಆದರೂ ಆಶೆ ಇರ್ತದೆ. ಹಂಗೆ ನೋಡಿದಾಗ ಮತ್ತು ಅವರು ಅದನ್ನು ಮರ್ತ ಇವತ್ತು ಮುಂದೆ ಹತ್ತು ವಯಸ್ಸಿದ್ದಾರೆ, ಮತ್ತು ಎಲ್ಲರೂ ಅವ್ರ ಜೊತೆಗಿದ್ದಾರೆ. ಇವತ್ತು ಇಡೀ ಕಾಂಗ್ರೆಸ್ ಮೆಂಬರ್ಗದು ಇವತ್ತು ಹೈಕಮಾಂಡು ಬಂದ ಅವ್ರು ಸಪೋರ್ಟ್ ಮಾಡೋಂಗದ, ಮತ್ತು ಹೈಕಮಾಂಡ್ಗೂ ಗಾಬರಿ ಆಗ್ಯದ. ಯಾಕಪ್ಪ ಅಂದ್ರೆ ಕೇಜ್ರಿವಾಲ್ನ ಬಿಟ್ಟಿರಿ ಮಕ್ಕಳು ಇವರು, ಮತ್ತು ನಮ್ಮನೇಲಿ ಬಿಡ್ತಾರಪ್ಪ ಇವರು ಅನ್ನುವಂಥದ್ದು. ಅದಕ್ಕಾಗಿ ಅವರು ಆ ಭಯದಿಂದ ಇವತ್ತು ಕಳಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಹೈಕಮಾಂಡದವ್ರನ್ನ. ಅದಕ್ಕೆ ಇದು ಸರ್, ಒಂದು ವೇಳೆ ಮುಖ್ಯಮಂತ್ರಿಗಳೇನಾದ್ರು ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ಡಿ ಕೆ ಶಿವರು ನಿಭಾಯಿಸಬೇಕಾಗತ್ತಾ? ಈಗ ಕೊಡು ಪ್ರಶ್ನೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಈಗ ನೀವು ಆ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ. ಹೆಂಗೆ ಕೇಜ್ರಿವಾಲ್ ಮಾಡಿದಾರಲ್ಲ ಅದ್ರ ಪಾಲಿಸಿನ ಅರಪ್ ಮಾಡ್ಕೊಂಡಿದ್ದಾರೆ ಅವರು. ಕೊಡು ಮಾತಾ ಇಲ್ಲ, ನಾವು ಸ್ವತಃ ಡಿ ಕೆ ಶಿವರು ಹೇಳ್ತಾ ಇದ್ದಾರೆ ನಾವು ರಾಜೀನಾಮೆ ಕೊಡೋದಿಲ್ಲಪ್ಪ ಅವರು, ನೀವು ಬೇಕಾದ ಮಾಡ್ರಂತ. ಮತ್ತೊಂದು ಕೊಟ್ಟರೆ ಬಿಟ್ಟರೆ ಪ್ರಶ್ನೆಯಾಗಿ ಮಾಡ್ತಾನೆ ಬಾಯಿ ಅವರು. ಅನ್ನೆಸರಿ ಕ್ವಶನ್ಸ್ ಅವೆಲ್ಲ ಹೈಪಥೆಟಿಕಲ್ ಅನ್ಬೋದು ನಾವು, ಅದು ಕೊಟ್ಟಾಗ ನೋಡೋಣ ಅದನ್ನು. ಬಟ್ ಈಗಂತೂ ನೂರ ಒಂದಕ್ಕೆ ಆಗುವುದಿಲ್ಲ, ನೂರರಷ್ಟು ಅವರೆಲ್ಲರೂ ಒಕ್ಕಟ್ಟಾಗಿ ಉಳಿದಾರ ಉಳಿತಾರೆ. ಯಾಕಂದ್ರೆ ಅವರೆಲ್ಲರ ಮೇಲೆ ಕೇಸ್ ಉಳಿತಾವ್ರಿ, ಈಗ ಒಂದು ಹಣ್ಣು ಆಗ್ತದೆ ಉಳಿದ್ರೆ ಹಣ್ಣಾಗಿ ಹೋಗಿಬಿಡ್ತಾವ, ಅದಕ್ಕೆ ಅದನ್ನು ಹಿಂಸರಿಸುವಂಗಿಲ್ಲ, ಮುಂದೆ ಹೋಗುವಂಥ ಪರಿಸ್ಥಿತಿ. ಈಗ ಮುಖ್ಯಮಂತ್ರಿಗಳನ್ನ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ ರಾಜ್ಯ ನಾಯಕರು, ಬಿಜೆಪಿ ನಾಯಕರು ಏನಿದ್ದಾರೆ ಅಥವಾ ಈ ಪಂಚ ನಾಯಕರು ಅಂತ ಏನು ಹೇಳಿದ್ರು ಈ ಮುಂಚೆ ಮುಖ್ಯಮಂತ್ರಿಗಳು, ಅವರನ್ನ ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ? ಡಿ ಕೆ ಶಿ ಏನಾದರೂ ಆ ನಿಟ್ಟಿನಲ್ಲಿ ಮತ್ತೆ ಏನಾದ್ರು ಹೊಸ ಬಾಂಬ್ ಸಿಡಿಸ್ತಾರ? ಯಾಕಂದ್ರೆ ಇದ್ರ ಸ್ಪೆಷಲಿಸ್ಟ್ ಅವರು ಅಂತ ಹೇಳ್ಬೋದು, ಸರ್ಜನ್ ಅವರು ಈ ವಿಚಾರದಲ್ಲಿ. ಸೊ ದಟ್ ಅವರು ಈ ತರಹದ ಹಗರಣಗಳನ್ನ, ಬಿಜೆಪಿ ಕಾಲದಲ್ಲಿ ನಡೆದಂತ ಹಗರಣಗಳನ್ನ ಹೊರತರಬಹುದಾ ಸರ್? ನೋಡ್ರಿ, ಈಗಾಗಲೇ ತರಬೇಕಾಗಿತ್ತು, ಲೇಟ್ ಮಾಡಿದ್ರು ಅವ್ರು, ಹೇಳ್ತಾ ಇದ್ದಾರಷ್ಟ. ಇಷ್ಟೊಂದು ತರಬೇಕಾಗಿತ್ತು, ಅದನ್ನು ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು, ಬೆನ್ನು ಹಚ್ಚಬೇಕಾಗಿತ್ತು. ಎರಡು ದಿವಸ ಹೋಗೋಕೆ ಬಂದಿದ್ದಾರೆ ಮಾಡಿದ್ರೆ ಇವ್ರ, ಇದನ್ನ ಹೈಕಮಾಂಡ್ ಇವತ್ತು ಪ್ರಶ್ನೆ ಮಾಡ್ಲಿಕ್ಕೆ ಎರಡು ದಿವಸ ಹಾಕಿ ಬಿಟ್ಟಿರಿ ಅವ್ರ ಅಂತೆ, ನಿಮ್ಗಳು ಇದಾವೆಲ್ಲ ಡಾಕ್ಯುಮೆಂಟ್ಸ್, ಈ ಕೇಸ್ ಹಾಕ್ಬೇಕಾಗಿತ್ತು ನೀವು. ಇದು ಒಂದು ತಪ್ಪು, ಅದು ಕಾಂಗ್ರೆಸ್ ಮಾಡಿದಂಥದ್ದು. ಅದಕ್ಕೆ ಏನು ಹುಡುಕ್ತಾರೆ, ಬಡ ಅವ್ರಗಳು ಇರಲಿಕ್ಕಿಲ್ಲ, ಸುಮ್ಮನೆ ಹೇಳ್ತಿರ್ಬೇಕು ಬುಟ್ಟೆ ಹಾಂ ಹೋಯ್ತು ಬುಟ್ಟೆ ಹಾಂ ಹೋಯ್ತು ಅಂತೇಳಿ, ಯಾರಿಗೆ ತೋರಿಸಲ ಗೊತ್ತಾಗೋದು. ಅಯ್ಯಮ್ಮ ನಮ್ಮ ಇವರು ಎಚ್ ಕೆ ಅವರು, ಯಾರವರು ಎಚ್ ಡಿ ಕೆ, ನಮ್ಮ ಕುಮಾರಸ್ವಾಮಿಗಳು ಪೆನ್ಡ್ರಾ ಇಳೇತಿದ್ರು, ಐದಿದ್ರು ಹೋದಲ್ಲಿ ಹೇಳ್ತಿದ್ರು, ಹಂಗೆ ಇವರು ಬುಟ್ಟಿ ತೋರಿಸುತ್ತಾರೆ ಹಾಂ ಹೋಯ್ತು ಅನ್ಕೋತಲ್ಲಿ ಹೇಳ್ತಿರ್ಬೋದು. ಎಲ್ಲರೂ ಅವರವರು ಏನಪ್ಪ ಅಂತಂದ್ರೆ ತಮ್ಮ ಮುಗಿನಿರು ವ್ಯವಹಾರ ಮಾಡ್ತಿರ್ತಾರೆ, ಒಳಗಿದ್ರು ತೋರಿಸ್ತಿದ್ರು ಇಲ್ಲ ಅಂತ ನಾವು ತಿಳ್ಕೊಳ್ಳೋದಷ್ಟ, ಇಲ್ಲ ತಮ್ಮ ದೋಸ್ತಿ ಕೆಡಬಹುದು ಪೈದಿಕ್ಕೆ ಮತ್ತೆ ಹೆಚ್ಚಿಗೆ ಅಂತ ತಿಳ್ಕೊಂಡು ನಾವಂತ ಮತ್ತೆ ನಮ್ಮದು ಅವ್ರು ತೆಗಿತಾರೆ ಅಂತೇಳಿ, ನಿಮ್ದು ಬಿ ಚುಪ್ ನಮ್ದು ಬಿ ಚುಪ್ ಇರ್ಬೋದು ಇರ್ಬೋದು. ಎಸ್ ಸರ್, ನೋಡಿದ್ರಲ್ವಾ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಹಗರಣದ ಕೇಸ್ನಲ್ಲಿ, ಮೂಡಾ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಡೆದಂತಹ ಮಹತ್ವದ ಬೆಳವಣಿಗೆ. ಪ್ರಾಸಿಕ್ಯೂಷನ್ರವರಿಗೆ ರಾಜ್ಯಪಾಲರು ಪರ್ಮಿಷನ್ ಅನ್ನು ಕೊಡ್ತಾರೆ. ಇದಾದ ನಂತರ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಎಲ್ಲರೂ ಒಗ್ಗಟ್ಟಾಗ್ತಾರೆ. ಎಸ್ಪೆಷಲಿ ಡಿ ಕೆ ಶಿ ಮುಂದಾಳತ್ವವನ್ನು ವಹಿಸ್ಕೊಂಡು ನಾವಿದ್ದೀವಿ, ಅವರು ರಾಜೀನಾಮೆ ಕೊಡೋದಿಲ್ಲ, ಹೆದರೂ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಾವೇನು ತಪ್ಪೇ ಮಾಡಿಲ್ಲ ಅನ್ನುವಂತಹ ಮಾತನ್ನ ಸಿಎಂ ಪರವಾಗಿ ಹೇಳ್ತಾರೆ. ಇತ್ತ ಕಡೆ ಬಿಜೆಪಿಗರು ರಾಜೀನಾಮೆಯನ್ನ ಕೊಡಲೇಬೇಕು, ಅಟ್ ಲೀಸ್ಟ್ ಆ ಸಿಎಂ ಕುರ್ಚಿಗಳನ್ನ ಮರ್ಯಾದೆ ಕೊಟ್ಟು ನೀವು ರಾಜೀನಾಮೆಯನ್ನು ಕೊಡಿ ಅಂತ ಹೇಳಿ ವಿಜಯೇಂದ್ರ ಅವರು ಪೋಸ್ಟ್ ಅನ್ನು ಹಾಕಿದ್ದಾರೆ. ವಿಷಯ ಎಲ್ಲರಿಗೂ ಹೋಗಿ ಮುಟ್ಟುತ್ತೆ, ಕಾದ್ ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮಗೇನು ಅನಿಸುತ್ತೆ, ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ, ನೀವು ತಿಳ್ಕೊಂಡಿರೋ ಪ್ರಕಾರ ಅಥವಾ ಈವರೆಗಿನ ಅವರ ಇತಿಹಾಸದ ಪ್ರಕಾರ ಅವರು ಭ್ರಷ್ಟರ, ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ಗಳಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.